ಕಟೀಲ್ ಅಶೋಕ್ ಪೈ ಇನ್ಸ್ಟಿಟ್ಯೂಟ್ ಹೆಗ್ಗೋಡಿನ ನಿನಾಸಂ ಪ್ರತಿಷ್ಠಾನದ ವತಿಯಿಂದ ಭಾರತೀಯ ಸಾಹಿತ್ಯದ ಕುರಿತು ವಿಚಾರ ಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಟಿಪಿ ಅಶೋಕ್ ರವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಟೀಲು ಅಶೋಕ್ ಪೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ನ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆಎಸ್ ವೈಶಾಲಿ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎನ್ಎಸ್ ಗುಂಡೂರ್ ಪಾಲ್ಗೊಂಡಿದ್ದರು. ಮಾನಸ ಟ್ರಸ್ಟ್ನ ಡಾಕ್ಟರ್ ರಜನಿ ಪೈ ಅವರು ಉಪಸ್ಥಿತರಿದ್ದರು. Now we have come to the main part of the event, that is inauguration of this event. May I request all the dignitaries on the dais to inaugurate the ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ, ನಾವು ಸತ್ತರೂ ಕಣ್ಣುಗಳು ಸಾಯುವುದಿಲ್ಲ ಅನ್ನೋ ಸಂದೇಶಗಳನ್ನ ಹೊತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಕಾರ್ಯ ಶಿವಮೊಗ್ಗದಲ್ಲಿ ನಡೆಯಿತು. ಸಕ್ಷಮ ಸಂಸ್ಥೆಯ ವತಿಯಿಂದ ಈ ಐಕ್ಯತಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗ ಜಿಲ್ಲಾ ದ್ವಿತೀಯ ಸಮ್ಮೇಳನದ ಅಂಗವಾಗಿ ಈ ನಡಿಗೆ ನಡೆಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ನಡಿಗೆ ಸಾಗಿದ ಬಳಿಕ ಶಾಂತಲಾ ಸಭಾಂಗಣದಲ್ಲಿ ಸಮ್ಮೇಳನವು ನಡೆಯಿತು. ಕುವೆಂಪು ವಿವಿಯ ಸಿಂಡಿಕೇಟ್ ಸದಸ್ಯ ಬಳ್ಳಿಕೆರೆ ಸಂತೋಷ್ ಪಾಲ್ಗೊಂಡಿದ್ರು. ಮುಂದರಿ ಮುಂದೆ ಭಾರತ್ ಮಾತಾ ಕೀ ಜೈ. ಸಕ್ಷಮ ಭಾರತ್, ಸಕ್ಷಮ ಭಾರತ್. ಶ್ರೀ ಬಳ್ಳಿಕೆರೆ ಸಂತೋಷ್ ಅವರು ಭಾರತ್ ಮಾತೆಯ ಫೋಟೋಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅನಂತ ಅನುಕಂಪ ಬೇಡ, ಅವಕಾಶವಿರಲಿ. ಅನುಕಂಪ ಬೇಡ, ಅನುಕಂಪ ಬೇಡ, ಅವಕಾಶ ಇರಲಿ. ಅನುಕಂಪ ಬೇಡ, ಅವಕಾಶ ಇರಲಿ. ನಮ್ಮ ಬಗ್ಗೆ ನಿರ್ಣಯ ಬೇಡ. ಇದು ಸಕ್ಷಮದ ಎರಡನೇ ಸಮ್ಮೇಳನ. ಸಕ್ಷಮದ ಮುಖ್ಯ ಉದ್ದೇಶ ಹಲವಾರು ಈ ದಿವ್ಯಾಂಗರನ್ನು ಬೇರೆ ಬೇರೆ ಸಂಸ್ಥೆಗಳನ್ನು ಮ್ಯಾನೇಜ್ ಮಾಡ್ತಾರೆ. ಅಂದರೆ ಕಿವುಡ್ರಿಗೆ ಬೇರೆ, ಕುಡ್ರಿಗೆ ಬೇರೆ, ಕೈಕಾಲಿದ್ದು ಬೇರೆ ಇದೆ. ಸಕ್ಷಮ ಒಂದು ರಾಷ್ಟ್ರೀಯ ಸಂಸ್ಥೆ, ಎಲ್ಲ ದಿವ್ಯಾಂಗರನ್ನು ಒಂದು ಸೇರಿಸಿ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದೆ. ಆದರೆ ಇದರ ಅವೇರ್ನೆಸ್ ಏನಿದೆ ಯಾರಿಗೂ ಇಲ್ಲ. ಅದನ್ನು ಸಕ್ಷಮ ಅವರಿಗೆ ಏನು ಸೌಲಭ್ಯತೆಗಳಿದೆ ಅದನ್ನು ಒದಗಿಸ್ಲಿಕ್ಕೂ ಮತ್ತು ಏನೇನು ಹಕ್ಕು ಅವ್ರದ್ದಿದೆ ಅನ್ನೋದನ್ನು ತಿಳುವಳಿಕೆ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಮಾಡಿಕೊಂಡಿದೆ. ಇದು ರಾಷ್ಟ್ರೀಯ ವೇದಿಕೆ. ಇದರಲ್ಲಿ ಎಲ್ಲ ವಿಭಾಗದ ಸಮಾಜದ ಇವರು ಇನ್ವಾಲ್ವ್ ಆಗಿದ್ದಾರೆ. ಇದರಿಂದ ನಾವು ಏನಂದರೆ ದಿವ್ಯಾಂಗರಿಗೆ ಒಂದು ಎಲ್ಲ ಥರದ ವ್ಯವಸ್ಥೆ ಏನಿದೆ ಅದನ್ನು ತಲುಪಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ.